ಪ್ರವಾಹ ಇಲ್ಲೂ ಕೂಡ ಕಾಣಿಸ್ಕೊಂಡಿದೆ. ಇಲ್ಲಿ ನೋಡಿದ್ರೆ ಇಲ್ಲಿ ಜೀವಕ್ಕಿಂತ ಹಾಲು ಮಾರಾಟ ಜಾಸ್ತಿ ಆಯಿತು. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ಅಂತ ಮಾತನಾಡ್ತಾ ಇರ್ತಾರೆ. ಇವರು ಹಾಲನ್ನೇ ತೊಗೊಂಡು ನೀರಿನ ಮೇಲೆ ಹೋಗ್ತಾ ಇದ್ದಾರೆ. ಬದುಕಿದ್ರೆ ಹಾಲು, ಸತ್ತರೆ ನೀರು, ನೋಡಿದ್ರಾ ಬೇಕಾಯಿತು. ಇವ್ರು ನೀವು ನೋಡಿ, ಯಾರೇ ಆಗಲಿ ಕಾಮನ್ ಸೆನ್ಸ್ ಇರೋ ಮನುಷ್ಯರು ಮಾಡೋವಂಥ ಕೆಲಸನ. ಅಗ್ರಿ ಹಾಲಿಂದ ಜೀವನ ನಡೀತಾ ಇರುತ್ತೆ, ಅದೇ ಅವ್ರಿಗೆ ಊಟಕ್ಕೆ ಆಧಾರ ಆಗಿರುತ್ತೆ. ಆದರೆ ಅಕಸ್ಮಾತ್ ಆ ಪ್ರವಾಹ ಜಾಸ್ತಿಯಾಗಿ ಕಾಲು ಜಾರಿ ಯಾರೋ ಬಿದ್ದು ಸತ್ತೋದ್ರೆ ಅವ್ರ ಮನೆಯೇ ಮುಗೀತಲ್ರಿ, ಅಲ್ಲಿಗೆ ಹಾಲು ಇಲ್ಲ, ನೀರು ಇಲ್ಲ ಅಲ್ವಾ. ಇದೆಲ್ಲ ಮಾಡ್ಕೋಬಾರ್ದು ಜನ. ಇಂಥ ಟೈಮಲ್ಲಿ ಪರವಾಗಿಲ್ಲ, ಒಂದು ಎರಡು ದಿನ ಹಾಲು ಹಾಕ್ತಾ ಇದ್ರೆ ಏನಾಗಲ್ಲ. ಜೀವಕ್ಕಿಂತ ಹಾಲು ಮಾರಾಟ ದೊಡ್ಡದಲ್ಲ. ನಿಮ್ಮ ನಿಮ್ಮ ಜೀವ ಪಣಕ್ಕಿಟ್ಟು 10 ಲೀಟ್ರು 15 ಲೀಟ್ರ್ ಹಾಲನ್ನು ಮಾರಾಟ ಮಾಡಲಿಕ್ಕೆ ಹೋಗಬೇಡಿ, ಇದು ಅಪಾಯ, ಇದು ಅಪಾಯ. ಅಂತಹ ಕಡೆಯಲ್ಲಿ ಸರ್ಕಾರ ಏನು ಮಾಡಬೇಕು ಅಂದರೆ, ಯಾರ್ಯಾರಪ್ಪ ಈ ಭಾಗದ ಹಾಲು ಮಾರಾಟಗಾರರು, ಎಷ್ಟು ಹಾಲು ಉತ್ಪತ್ತಿ ಮಾಡ್ತಾ ಇದ್ರಪ್ಪ, ನೀವು ನಿಮ್ಗೇನು ಸಮಸ್ಯೆ ಆಗುತ್ತಪ್ಪ ಅದನ್ನೇ ನಂಬ್ಕೊಂಡಿದ್ದೀರಲ್ವಾ, ಇಂತಿಷ್ಟು ಪರಿಹಾರ ತಗೊಳ್ಳಿ ಅಂತೇಳಿ ಡಿ ಸಿ ಅಂತ ಯಾರಾದರೂ ಇದ್ದರೆ ಆ ಭಾಗದಲ್ಲಿ ಇಂಥವರ ಸಮಸ್ಯೆಗಳಿಗೆ ಅಡ್ರೆಸ್ ಮಾಡಬೇಕು. ಇವಾಗ ನೋಡಿ, ಅಲ್ಲಿ ಜೀವ ಪಣಕ್ಕಿಟ್ಟುಬಿಟ್ಟು ಹಾಲು ಮಾರಾಟ ಮಾಡೋಕ್ಕೆ ಬರ್ತಾ ಇದ್ದಾರೆ ಅಂದರೆ ಆ ಹಾಲಿನ ದುಡ್ಡು ದೊಡ್ಡದವ್ರಿಗೆ ಅಲ್ವಾ. ಜೀವ ಪಣಕ್ಕಿಟ್ಟು ಬರ್ತಾ ಇದ್ದಾರೆ ಅಂದರೆ ಏನು ಮಾಡಬೇಕು, ಡಿ ಸಿಗಳು ತಹಶೀಲ್ದಾರ್ ಏನು ಮಾಡಬೇಕು ಕೇಳಬೇಕು. ಅವರಲ್ಲಿ ಯಾರು ಇದ್ದೀರಪ್ಪ, ಎಲ್ಲರಪ್ಪ ನಿಮ್ಮ ಅಕೌಂಟು, ಸರ್ಕಾರದಲ್ಲಿ ಮಾತನಾಡ್ತೀನಪ್ಪ, ದುಡ್ಡು ಹಾಕಿಸ್ತೀನಪ್ಪ, ಇಂತಿಷ್ಟು ದಿನಗಳ ಕಾಲ ಹಾಲು ಮಾರಾಟಕ್ಕೆ ನೀವು ಬರಬೇಡಿ, ಎಲ್ಲೇನು ಮಳೆ ಕಡಿಮೆ ಆಗಲಿ ಬರ್ತೀವಿ ಅಂತ ಅದೇನೂ ಇಲ್ಲರಿ. ಆ ವ್ಯವಸ್ಥೆಗಳೇ ಇಲ್ಲ, ವ್ಯವಸ್ಥೆಗಳೇ ಸತ್ತೋಗ್ಬಿಟ್ಟಿದೆ ಪಾಪ. ಈ ಜನ ಇದ್ರ ಅರಿವಿಲ್ಲದೆ ಈ ರೀತಿ ಪಾಪ ಅವರು ಜೀವ ಪಣಕ್ಕೆ ಇಟ್ಬಿಟ್ಟು ಹಾಲು ಕ್ಯಾನ್ಗಳ ತಲೆ ಮೇಲೆ ಹೊತ್ಕೊಂಡು ಬರ್ತಾ ಇದ್ದಾರೆ.